ಸ್ನೇಹಿತರೆ, ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸಿದ್ಧಾಶ್ರಮದಲ್ಲಿ ರಾಮಲಕ್ಷ್ಮಣರು ವಿಶ್ವಾಮಿತ್ರರ ಯಾಗದ ರಕ್ಷಣೆಯ ಉಸ್ತುವಾರಿಯನ್ನು ತಗೊಂಡಿದ್ರು. ಅವತ್ತು ರಾತ್ರಿ ಕಳೆದು ಹೋಯಿತು. ಮರುದಿನ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯಕರ್ಮಗಳನ್ನು ಪೂರೈಸಿ ಆಶ್ರಮಕ್ಕೆ ಬಂದ ರಾಮಲಕ್ಷ್ಮಣರು ಯಾಗಮಂಟಪದಲ್ಲಿ ಕುಳಿತಿದ್ದ ವಿಶ್ವಾಮಿತ್ರರ ಚರಣಾರವಿಂದಗಳಿಗೆ ನಮಸ್ಕರಿಸ್ತಾರೆ. ವಿಶ್ವಾಮಿತ್ರರು ಯಾಗದೀಕ್ಷೆಯನ್ನು ಸ್ವೀಕರಿಸಿಯಾಗಿತ್ತು. ಹೀಗಾಗಿ ಅಲ್ಲಿ ಮಾತು ನಿಷಿದ್ಧ. ಮುಗುಳ್ನಗೆಯೊಂದಿಗೆ ಮಹರ್ಷಿಗಳು ಆಶೀರ್ವಾದ ಮಾಡಿದ ಕೂಡಲೇ ರಾಮಲಕ್ಷ್ಮಣರು ಆ ಯಾಗಮಂಟಪದ ಕಾವಲಿಗೆ ನಿಂತುಬಿಟ್ರು. ಹಿಂದಿನ ದಿನ ಅಲ್ಲಿ ಆಶ್ರಮವಾಸಿಗಳಿಂದ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿಯಾಗಿತ್ತು. ಅದು 6 ದಿನಗಳ ಕಾಲ ನಡೆಯಲಿದ್ದ ಮಹಾಯಾಗ. ಅದಕ್ಕೆ ಯಾವ ವಿಘ್ನವೂ ಬಾರದಂತೆ ಕಾಪಾಡಬೇಕಿದ್ದ ಜವಾಬ್ದಾರಿ ಈ ಇಬ್ಬರು ಬಾಲಕರ ಮೇಲಿತ್ತು. ಹಗಲು ರಾತ್ರಿ ಅನ್ನೋ ವ್ಯತ್ಯಾಸ ಇಲ್ಲದೆ ರಾಕ್ಷಸರ ದಾಳಿಯನ್ನು ಅಲ್ಲಿ ತಡಿಬೇಕಿತ್ತು. ರಾಮಲಕ್ಷ್ಮಣರು ಕಾವಲಿಗೆ ನಿಂತರು. ಅಲ್ಲಿ ನಿರಂತರ ಮಂತ್ರಘೋಷ ಶುರುವಾಯಿತು. ಅಗ್ನಿದೇವನಿಗೆ ಸಮರ್ಪಣೆಯಾಗ್ತಿದ್ದ ಆಜ್ಯದ ವಾಸನೆ ಇಡೀ ಕಾಡನ್ನು ಆವರಿಸಿಕೊಳ್ತಾ ಇದ್ರೆ ವೇದಘೋಷ ಆ ಪರಿಸರಕ್ಕೊಂದು ದಿವ್ಯತ್ವವನ್ನು ಪ್ರಸಾದಿಸ್ತಾ ಇತ್ತು. ಅಲ್ಲಿ ಸತತವಾಗಿ ಒಂದೇ ಒಂದು ಕ್ಷಣ ಕೂಡ ಕಣ್ಣು ಮುಚ್ಚದೆ ರಾಮಲಕ್ಷ್ಮಣರು ಆ ಯಾಗಶಾಲೆಯನ್ನು ಕಾವಲು ಕಾಯ್ತಾ ನಿಂತರು. ಅಲ್ಲಿ ಯಾವ ಕ್ಷಣದಲ್ಲಿ ರಾಕ್ಷಸರ ಆಗಮನ ಆಗುತ್ತೋ, ಯಾವ ಕ್ಷಣದಲ್ಲಿ ಅವರು ದಾಳಿ ಮಾಡ್ತಾರೋ, ಯಾವ ದಿಕ್ಕಿನಿಂದ ದಾಳಿ ಆಗುತ್ತೋ, ಹೀಗೆ ಅವರಿಬ್ಬರಿಗೂ ಅದೇ ಚಿಂತೆ. ಮಾರೀಚ ಹಾಗೂ ಸುಬಾಹು ಅವರ ಅನುಚರರ ಜೊತೆ ಖಂಡಿತ ಬರ್ತಾರೆ ಅನ್ನೋದು ರಾಮನಿಗೆ ಗೊತ್ತಿತ್ತು. ಅಲ್ಲಿ 5 ದಿನಗಳು ಕಳೆದು ಹೋದವು, ಆದರೆ ರಾಕ್ಷಸರ ಸುಳಿವಿಲ್ಲ. ಆ ಯಾಗವನ್ನು ಕೆಡಿಸೋದಕ್ಕೆ ಅಲ್ಲಿ ಯಾರೂ ಬರಲಿಲ್ಲ. ಅವತ್ತು ನಡೆಯಲಿದ್ದದ್ದು ಅಂತಿಮ ದಿನದ ಯಾಗ. ಅದು ನಿರ್ಣಾಯಕ ದಿನ. ಇವತ್ತು ಪೂರ್ಣ ಆಹುತಿ ಸಮರ್ಪಣೆಯಾಗೋವರೆಗೆ ಅಲ್ಲಿ ಏನೂ ಆಗಲಿಲ್ಲ ಅಂದರೆ ಆ ಯಾಗಕ್ಕಿನ್ಯಾವ ವಿಘ್ನವೂ ಇರೋದಕ್ಕೆ ಸಾಧ್ಯವಿಲ್ಲ. ಆದರೆ ಹಾಗಾಗೋದಕ್ಕೆ ರಾಕ್ಷಸರು ಬಿಡ್ತಾರಾ? ಖಂಡಿತ ಪೂರ್ಣ ಆಹುತಿಗೂ ಮೊದಲೇ ಅವರು ದಾಳಿ ಮಾಡ್ತಾರೆ. ಹಾಗಂದುಕೊಂಡ ರಾಮ ಲಕ್ಷ್ಮಣನನ್ನು ಕರೆದು ಎಚ್ಚರವಾಗಿರೋದಕ್ಕೆ ಹೇಳ್ದ. ಅಲ್ಲಿ ಮಂತ್ರಗಳು ಕೇಳಿಸ್ತಾ ಇದ್ವು. ಒಮ್ಮೆ ಆಶ್ರಮದ ಬಾಗಿಲ ಕಡೆಗೆ, ಮತ್ತೊಮ್ಮೆ ಯಾಗಮಂಟಪದ ಕಡೆಗೆ ನೋಡ್ತಾ ಇದ್ದ ರಾಮನಿಗೆ ಏನೋ ಅಪಶಕುನದ ಸೂಚನೆ. ಯಾಗಾಗ್ನಿ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಧಗಧಗಿಸೋದಕ್ಕೆ ಶುರು ಮಾಡ್ತು. ಅನಗತ್ಯವಾಗಿ ಉಗ್ರ ಸ್ವರೂಪವನ್ನು ಪಡೆದ ಹಾಗೆ ಕಾಣಿಸ್ತು. ಬಿರುಗಾಳಿಗೆ ಸಿಕ್ಕಂತೆ ಒಮ್ಮೆ ಅಲುಗಾಡಿ ಘರ್ಜಿಸಿದ ಹಾಗಾಯಿತು. ಇದು ಯಾವುದೋ ಅನಾಹುತದ ಬಗ್ಗೆ ಅಗ್ನಿದೇವ ಕೊಡ್ತಿರೋ ಸೂಚನೆ ಅಂದುಕೊಂಡ ಶ್ರೀರಾಮ ವಿಶ್ವಾಮಿತ್ರರ ಕಡೆ ನೋಡ್ತಾನೆ. ಅವರಿಗೆ ಇದ್ಯಾವುದರ ಧ್ಯಾಸನೂ ಇಲ್ಲ. ಅವರು ಮಂತ್ರಗಳಲ್ಲಿ ಮುಳುಗಿ ಹೋಗಿದ್ದಾರೆ. ಅವರ ಮಂತ್ರಘೋಷದ ಸದ್ದು ಅಲ್ಲಿ ಮಾರ್ದನಿಸ್ತಾ ಇದೆ. ರಾಮ ಲಕ್ಷ್ಮಣನಿಗೆ ಕಣ್ಣಲ್ಲೇ ಸೂಚನೆ ಕೊಟ್ಟ. ರಾಮನ ಎಡಮುಷ್ಠಿ ಬಿಲ್ಲಿನ ಹಿಡಿಕೆಯ ಮೇಲೆ ಭದ್ರವಾಯಿತು. ಬಲಗೈ ಬತ್ತಳಿಕೆಯನ್ನು ಸೇರ್ತು. ಅಷ್ಟರಲ್ಲೇ ಆಗಸದಲ್ಲಿ ಕೋಲಾಹಲ ಘರ್ಜನೆಯ ಸದ್ದು. ಇದ್ದಕ್ಕಿದ್ದ ಹಾಗೆ ಬೀಸತೊಡಗಿದ ಬಿರುಗಾಳಿ. ಮಳೆಗಾಲದಲ್ಲಿ ಆಕಾಶವನ್ನು ಮೋಡ ಆವರಿಸೋ ಹಾಗೆ ಆ ಯಜ್ಞಮಂಟಪದ ಮೇಲ್ಭಾಗವನ್ನು ಯಾರೋ ಆವರಿಸಿಕೊಳ್ತಿದ್ದಾರೆ ಅನ್ನಿಸ್ತೊಡಗ್ತು. ಆಗಸವನ್ನು ಮೋಡಗಳಂತೆ ರಾಕ್ಷಸರು ಆವರಿಸಿಕೊಳ್ಳತೊಡಗಿದ್ರು. ಅಲ್ಲಿ ಮಾರೀಚ ಹಾಗೂ ಸುಬಾಹು ಅವರ ಅನುಚರರ ಜೊತೆ ಹೋಮಕುಂಡದ ಮೇಲೆ ರಕ್ತಮಾಂಸಗಳನ್ನು ಸುರಿಯೋದಕ್ಕೆ ಆರಂಭ ಮಾಡಿದರು. ಇದನ್ನು ಮಹರ್ಷಿ ವಾಲ್ಮೀಕಿಗಳು ಎಷ್ಟು ಸೊಗಸಾಗಿ ಮತ್ತು ಸರಳವಾಗಿ ಹೇಳ್ತಾರೆ ಅಂದರೆ, ಮಾರೀಚಶ್ಚ ಸುಬಾಹುಶ್ಚ ತಯೋರನುಚರಸ್ಥತ ಆಗಮ್ಯ ಭೀಮ ಸಂಕಾಶ ರುಧಿರೌಘಾನವಾಸೃಜನ್ ತಾಂ ತೇನ ರುಧಿರೌಘೇಣ ವೇದಿಂ ವೀಕ್ಷ್ಯ ಸಮುಕ್ಷಿತಾಂ ಸಹಸಾಭಿದ್ರುತೋ ರಾಮಸ್ತಾವ ಪಶ್ಯ ತಥೋ ದಿವಿ ಅಂತ ಬರೀತಾರೆ ವಾಲ್ಮೀಕಿ ಮಹರ್ಷಿಗಳು. ಅಲ್ಲಿ ಶಬ್ದವನ್ನು ಕೇಳಿ ಓಡೋಡಿ ಬಂದ ರಾಮ ಯಾಗಮಂಟಪದ ಸುತ್ತ ಬಿದ್ದಿದ್ದ ರಕ್ತಮಾಂಸಗಳನ್ನು ನೋಡಿದಂತೆ. ತಲೆ ಮೇಲಕ್ಕೆತ್ತಿ ಅವನು ಆಕಾಶವನ್ನು ನೋಡ್ತಾನೆ. ಅಲ್ಲಿ ಮಾರೀಚಾದಿಗಳು ಇತರ ರಾಕ್ಷಸರು ನುಗ್ಗಿ ಬರ್ತಾ ಇರೋದು ಕಾಣಿಸ್ತು. ತಕ್ಷಣ ರಾಮ ಲಕ್ಷ್ಮಣನಿಗೆ ಹೇಳ್ದ, ಸೌಮಿತ್ರಿ, ಈ ರಕ್ಕಸರನ್ನು ನಾವು ನಾಶ ಮಾಡಿಬಿಡಬೇಕು. ಆದರೂ ಕೂಡ ಯಾಕೋ ಈ ಮಾರೀಚನನ್ನು ಕೊಲ್ಲೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಇವನನ್ನು ಮಾನವಾಸ್ತ್ರದಿಂದ ದೂರಕ್ಕೆ ಕಳುಹಿಸಿಬಿಡ್ತೀನಿ ಹಾಗಂತ ಹೇಳ್ತಾ ಶೀತಾಂಶು ಅನ್ನೋ ಮಾನವಾಸ್ತ್ರವನ್ನು ಬತ್ತಳಿಕೆಯಿಂದ ಹೊರತೆಗೆದು ಅದನ್ನು ಮಾರೀಚನ ಎದೆಗೆ ಗುರಿ ಇಟ್ಟು ಹೊಡೆದು ಬಿಡ್ತಾನೆ ಶ್ರೀರಾಮಚಂದ್ರ. ಆ ಬಾಣ ಮಾರೀಚನನ್ನು ಹಾರಿಸಿಕೊಂಡು ಹೋಗಿ 100 ಯೋಜನಗಳ ದೂರದಲ್ಲಿನ ಸಮುದ್ರದ ನೀರಲ್ಲಿ ಎಸೆದು ಬಿಡ್ತಂತೆ. ಗೆಳೆಯರೆ, ತುಳಸಿ ರಾಮಾಯಣವನ್ನು ಕನ್ನಡಕ್ಕೆ ಅನುವಾದ ಮಾಡಿರೋ ಅನಂತ ಪದ್ಮನಾಭರು ಇದನ್ನು ಹೀಗೆ ಬರೀತಾರೆ. ಬಂಧನ ಮಾರೀಚ ಹರಿದೈ ತಂದನಾಗ ಸುಬಾಹು ಗಗನದೊಳಂದು ನೆರೆದರು ರಕ್ಕಸರ ಪೆಡೆವೆರಿಸಿ ಘರ್ಜಿಸುತ ತಂದು ರಕುತವ ಸುರಿಯೇ ರಘುವರ ನಂದ ಗೆಡೆಸಿದನವರ ನೆಚ್ಚನು ಕೊಂದು ಬಿಸುಟ ಸುಬಾಹು ದುರುಳನ ಸೀಳಿ ಬಾಣದಲ್ಲಿ
ತುಳಸಿದಾಸರು ಹಿಂದಿಯಲ್ಲಿ ಬರೆದ ರಾಮಾಯಣವನ್ನು ಅದೇ ಭಾಷೆಯಲ್ಲಿ ಓದೋದಕ್ಕೆ ನನಗೆ ಕಷ್ಟ, ಯಾಕೆಂದರೆ ಹಿಂದಿ ನನಗೂ ಬರೋದಿಲ್ಲ. ಆದರೆ ಅದನ್ನು ಸಿಹಿ ಕನ್ನಡಕ್ಕೆ ಅನುವಾದಿಸಿರುವಾಗ ಹಿಂದಿಯಲ್ಲಿ ತುಳಸಿದಾಸರು ಬರೆದದ್ದನ್ನು ಓದೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಕೊರಗಂತೂ ಇಲ್ಲ. ಈ ಮಹಾನುಭಾವರು ಅದೆಷ್ಟು ಚೆನ್ನಾಗಿ ಸಿರಿಗನ್ನಡದಲ್ಲಿ ತುಳಸಿ ರಾಮಾಯಣವನ್ನು ಅನುವಾದ ಮಾಡ್ತಾರೆ ನೋಡಿ. ಅಲ್ಲಿ ರಾಮ ಮರೀಚನನ್ನು ಕೊಲ್ಲಲಿಲ್ಲ, ಬದಲಿಗೆ ಅವನನ್ನು ತನ್ನ ಮಾನವಾಸ್ತ್ರದಿಂದ ಸಾಗರದೊಳಕ್ಕೆ ಎಸೆದುಬಿಟ್ಟ. ಆ ಅಸ್ತ್ರಕ್ಕೆ ಕೂಡ ಎಂಥ ಅದ್ಭುತವಾದ ಹೆಸರು, ಮಾನವಾಸ್ತ್ರ. ಬಹುಶಃ ಮಾರೀಚನನ್ನು ಕೊಲ್ಲದೆ ಉಳಿಸುವ ಮೂಲಕ ಶ್ರೀರಾಮ ಅಲ್ಲಿ ಮಾನವೀಯತೆಯನ್ನು ತೋರಿದ್ದ ಅನ್ಸುತ್ತೆ. ಮಾರೀಚ ಹಾರಿ ಹೋಗಿದ್ದು ನೋಡಿ ಉಳಿದವರು ಎಚ್ಚೆತ್ತು ಅಲ್ಲಿಂದ ಹೊರಟು ಹೋದರೆ ಸಂಹಾರದ ಅಗತ್ಯ ಇರೋದಿಲ್ಲ ಅಂದ್ಕೊಂಡಿದ್ದ. ಅವರನ್ನು ಎಚ್ಚರಿಸೋದಕ್ಕಾಗಿಯೇ ಮಾನವಾಸ್ತ್ರವನ್ನು ಬಳಸಿದ್ದ. ಆದರೆ ಯಾವಾಗ ಉಳಿದ ರಾಕ್ಷಸರಿಗಿದು ಅರ್ಥ ಆಗಲಿಲ್ವೋ, ಮಾರೀಚನ ನಂತರ ಸುಬಾಹು ಹಾಗೂ ಇನ್ನಿತರರು ದಾಳಿಯನ್ನು ತೀವ್ರಗೊಳಿಸಿದ್ರೋ ರಾಮ ಇನ್ನು ಸಹಿಸದಾದ. ಸೌಮಿತ್ರಿ, ಈ ರಕ್ಕಸರು ನಿರ್ದಯಿಗಳು, ಇವರು ರಕ್ತಪಿಪಾಸುಗಳು, ಇವರನ್ನು ಕ್ಷಮಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ ರಘುಕುಲ ತಿಲಕ ಆಗ್ನೇಯಾಸ್ತ್ರವನ್ನು ಹೊರತೆಗೆದು ಸುಬಾಹು ಹಾಗೂ ಇನ್ನಿತರ ರಕ್ಕಸರ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಅವರು ಆಕಾಶದಲ್ಲಿ ಧಗಧಗಿಸಿ ಬೂದಿಯಾಗಿ ನೆಲಕ್ಕೆ ಬಿದ್ದರು. ಇಲ್ಲಿ ಹೀಗೆ ರಾಕ್ಷಸರ ಸಂಹಾರ ಆಗ್ತಾ ಇದ್ರೆ ಅಲ್ಲಿ ಯಾಗ ಕೂಡ ನಿರ್ವಿಘ್ನವಾಗಿ ನೆರವೇರಿತು. ಪೂರ್ಣಾಹುತಿಯ ನಂತರ ಯಾಗಶಾಲೆಯಿಂದ ಹೊರಬಂದ ಋಷಿಗಳು ರಾಮಲಕ್ಷ್ಮಣರ ಈ ಸಾಹಸವನ್ನು ಕಂಡು ಕೊಂಡಾಡ್ತಾರೆ. ರಾಕ್ಷಸರ ವಿರುದ್ಧ ಯುದ್ಧ ಗೆದ್ದು ಬಂದ ದೇವರಾಜನನ್ನು ಸನ್ಮಾನಿಸುವಂತೆ ಈ ಬಾಲಕರಿಬ್ಬರನ್ನ ಋಷಿಗಳು ಸನ್ಮಾನಿಸಿದರು. ಅವರಿಬ್ಬರನ್ನ ಹತ್ತಿರಕ್ಕೆ ಕರೆದ ವಿಶ್ವಾಮಿತ್ರರು, ಹೇ ಮಹಾಬಾಹು, ನಿನ್ನಿಂದಾಗಿ ಇವತ್ತು ಸಿದ್ಧಾಶ್ರಮದ ಹೆಸರು ಮತ್ತೊಮ್ಮೆ ಸಾರ್ಥಕ ಆಯಿತು ಅಂತ ಹೇಳಿದ್ರಂತೆ. ಹಾಗೆ ಬರೀತಾರೆ ಮಹರ್ಷಿ ವಾಲ್ಮೀಕಿ. ಗೆಳೆಯರೇ, ಅಲ್ಲಿಗೆ ರಾಮಲಕ್ಷ್ಮಣರು ವಿಶ್ವಾಮಿತ್ರರ ಸಿದ್ಧಾಶ್ರಮಕ್ಕೆ ಬಂದ ಕಾರ್ಯ ಯಶಸ್ವಿಯಾಗಿ ಮುಗಿದಿತ್ತು. ಮಹರ್ಷಿಗಳಿಗೆ ರಾಕ್ಷಸ ಸಂಹಾರವಾಗಿ ಯಜ್ಞಯಾಗಾದಿಗಳಿಗಿನ್ನು ಯಾವ ಆತಂಕವೂ ಇಲ್ಲ ಅನ್ನೋ ಥರದ ವಾತಾವರಣ ನಿರ್ಮಾಣ ಆದರೆ ಅಲ್ಲಿ ಈ ಸಹೋದರರಿಬ್ಬರಿಗೂ ದಿವ್ಯಾಸ್ತ್ರಗಳ ಸಿದ್ಧಿಯಾಗಿತ್ತು ಮತ್ತು ಅವರ ಬಾಹುಬಲ ಶಸ್ತ್ರವಿದ್ಯಾ ಪ್ರಾವೀಣ್ಯತೆಯ ಪರೀಕ್ಷೆ ಕೂಡ ನಡೆದು ಹೋಗಿತ್ತು. ಮರುದಿನ ಬೆಳಗ್ಗೆ ಶುದ್ಧ ಅಗ್ನಿಯಂತೆ ದೇದೀಪ್ಯಮಾನವಾಗಿ ಪ್ರಕಾಶಿಸ್ತಾ ಇದ್ದ ಮಹರ್ಷಿ ವಿಶ್ವಾಮಿತ್ರರ ಬಳಿಗೆ ಬಂದ ರಾಜಕುಮಾರರಿಬ್ಬರು ಅವರಿಗೆ ನಮಸ್ಕರಿಸಿ ಮುಂದಿನ ಕಾರ್ಯದ ಬಗ್ಗೆ ಕೇಳ್ತಾರೆ. ಅಲ್ಲಿ ರಾಕ್ಷಸ ಸಂಹಾರ ಆಗಿತ್ತು ನಿಜ, ಆದರೆ ವಿಶ್ವಾಮಿತ್ರರು ರಾಮನನ್ನು ಕರೆತಂದ ಕೆಲಸ ಇನ್ನೂ ಪೂರ್ಣವಾಗಿರಲಿಲ್ಲ. ರಾಮನಿಗಿನ್ನೂ ಸಾಕಷ್ಟು ವಿಷಯಗಳನ್ನು ಅವರು ತಿಳಿಸಬೇಕಿತ್ತು. ಅವನನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಬೇಕಿತ್ತು. ಅವನಿಗೆ ಭರತ ಖಂಡದ ಸಾಕಷ್ಟು ಮಹನೀಯರ ಬಗ್ಗೆ ಹೇಳಬೇಕಿತ್ತು. ಇತಿಹಾಸವನ್ನು ಬೋಧಿಸಬೇಕಿತ್ತು. ನಿಜ, ರಾಮ ದೈವಾಂಶ ಸಂಭೂತ, ಮಹಾವಿಷ್ಣುವಿನ ಅವತಾರ, ದೈವಿ ಶಕ್ತಿಗಳು ರಾಮನಲ್ಲಿದ್ವು, ಇದೆಲ್ಲ ನಿಜ. ಆದರೆ ದೈವಾಂಶ ಸಂಭೂತನಾಗಿ ಮನುಷ್ಯನಾಗಿ ಜನಿಸಿದಾನೆ ಅಂದಮೇಲೆ ಮನುಷ್ಯನಂತೆಯೇ ಇಲ್ಲಿ ಬದುಕಬೇಕು. ಅದಕ್ಕೆ ಬೇಕಾದ ಪ್ರತಿಯೊಂದು ರೀತಿಯ ಶಿಕ್ಷಣವೂ ಆಗಬೇಕು. ಪ್ರತಿಯೊಂದನ್ನು ಅವತಾರ ಪುರುಷನಿಗೆ ನೆನಪು ಮಾಡಿಕೊಡಬೇಕು. ಅವನನ್ನು ಅವನ ಕರ್ತವ್ಯದ ಕಡೆಗೆ ಹೆಜ್ಜೆ ಇಡುವಂತೆ ಮಾಡಬೇಕು. ಗೆಳೆಯರೇ, ಇಲ್ಲಿ ಹುಟ್ಟುವ ಪ್ರತಿಯೊಬ್ಬರೂ ಕೂಡ ಕಾರಣ ಜನ್ಮರೇ. ಕೆಲವರ ಜನ್ಮದ ಹಿಂದೆ ಕಾರಣ ದೊಡ್ಡದಿರುತ್ತೆ, ಮತ್ತೆ ಕೆಲವರ ಜವಾಬ್ದಾರಿಗಳು ಕೆಲಸಗಳು ಅವರ ಶಕ್ತಿಗೆ ಅನುಸಾರವಾಗಿ ಇರುತ್ತವೆ. ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸವಂತೂ ನಿಗದಿಯಾಗಿರುತ್ತೆ. ಇಲ್ಲಿ ರಾಮನಿಗೆ ಅತಿ ದೊಡ್ಡ ಕೆಲಸ ಇತ್ತು. ಅದಕ್ಕಾಗಿ ಭಾರಿ ತಯಾರಿ ಬೇಕಿತ್ತು. ಅದನ್ನು ಮಾಡಿಸುವ, ಅದಕ್ಕಾಗಿ ವೇದಿಕೆಯನ್ನು ಕಲ್ಪಿಸುವ ಜವಾಬ್ದಾರಿ ವಿಶ್ವಾಮಿತ್ರರದ್ದಾಗಿತ್ತು. ಹೀಗಾಗಿ ರಾಮಲಕ್ಷ್ಮಣರನ್ನು ಅಲ್ಲಿಂದ ಮುಂದಕ್ಕೆ ಕರೆದೊಯ್ಯುವ ಸಂಕಲ್ಪದಲ್ಲಿದ್ದರು ಮಹರ್ಷಿ ವಿಶ್ವಾಮಿತ್ರರು. ಅದೇ ಸಮಯಕ್ಕೆ ಅಲ್ಲಿದ್ದ ಮಹರ್ಷಿಗಳು, ಮಿಥಿಲೆಯ ಮಹಾರಾಜ ಒಂದು ಮಹಾಯಾಗವನ್ನು ಮಾಡ್ತಾ ಇದ್ದಾನೆ, ನಾವಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಒಂದು ದೇವಧನಸ್ಸಿದೆ, ಅತ್ಯಂತ ಬಲಿಷ್ಠವಾದ, ಯಾರಿಂದಲೂ ಎತ್ತಲಾಗದ ಮಹಾಧನಸ್ಸು ಅದು. ಮಿಥಿಲಾ ನರೇಶ ಜನಕನ ತಪಸ್ಸಿಗೆ ಮೆಚ್ಚಿ ದೇವತೆಗಳು ಅವನಿಗೆ ಕರುಣಿಸಿದ ಆ ಮಹಾಧನಸ್ಸನ್ನು ಅವನು ಅರಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸ್ತಾನೆ. ರಾಮ, ಅದನ್ನು ನೋಡೋದೇ ಒಂದು ಸೌಭಾಗ್ಯ. ನೀನು ನಮ್ಮ ಜೊತೆ ಮಿಥಿಲೆಗೆ ಬಂದರೆ ಆ ದಿವ್ಯ ಧನಸ್ಸಿನ ದರ್ಶನ ನೀನು ಕೂಡ ಮಾಡಬಹುದು. ಮಹರ್ಷಿಗಳ ಪೈಕಿ ಒಬ್ಬರು ಅತ್ಯಂತ ಉತ್ಸಾಹದಿಂದ ಈ ಮಾತನ್ನು ರಾಮನಿಗೆ ಹೇಳಿದರು. ಇದನ್ನು ಕೇಳಿ ರಾಮನಿಗೂ ಕುತೂಹಲ. ಅವನು ವಿಶ್ವಾಮಿತ್ರರ ಕಡೆ ನೋಡ್ದ. ಅವರ ಮುಖದಲ್ಲಿ ಅಪ್ಪಣೆಯ ಮುಗುಳ್ನಗೆ ಇತ್ತು. ವಿಶ್ವಾಮಿತ್ರರಾದಿಯಾಗಿ ಆಶ್ರಮದ ಎಲ್ಲ ಮಹರ್ಷಿಗಳು ಮಿಥಿಲೆಯತ್ತ ಪ್ರಯಾಣ ಬೆಳೆಸಿದರು. ಹಾಗೆ ಹೊರಟವರು ಗಂಗಾ ನದಿಯನ್ನು ದಾಟಿ ಹಿಮಾಲಯಗಳ ಕಡೆ ಪ್ರಯಾಣವನ್ನು ಮುಂದುವರಿಸಬೇಕಿತ್ತು. ಗೆಳೆಯರೇ, ಈ ಹಾದಿಲಿ
ಗಿರಿವ್ರಜದ ಸಮೀಪ ನದಿಯ ಬಳಿ ವಿಶ್ರಾಂತಿ ಪಡೆಯುವಾಗ ರಾಮ ಆ ಸುಂದರ ಪ್ರದೇಶದ ಬಗ್ಗೆ ಕುತೂಹಲಗೊಂಡು ಕೇಳ್ತಾನೆ. ವಿಶ್ವಾಮಿತ್ರರು ಅಲ್ಲಿ ಕೌಶಿಕನ ಕಥೆಯನ್ನು ಅಂದರೆ ತಮ್ಮದೇ ಕಥೆಯನ್ನು ರಾಮನಿಗೆ ಹೇಳ್ತಾರೆ. ಅಲ್ಲಿಂದ ಮುಂದೆ ಗಂಗಾ ನದಿಯ ತೀರವನ್ನು ತಲುಪಿದ ಮೇಲೆ ಗಂಗೆಯ ಉಗಮದ ಬಗ್ಗೆ, ಸಾಗರನ ಬಗ್ಗೆ, ಭಗೀರಥ ಮುನಿ ಗಂಗೆಯನ್ನು ಕರೆತಂದ ಬಗ್ಗೆ ವಿವರವಾಗಿ ಹೇಳ್ತಾರೆ. ಗೆಳೆಯರೆ, ಆ ಬಗ್ಗೆ ನಾನು ಈ ಹಿಂದೆನೆ ಮಹಾಭಾರತದ ಸಮಯದಲ್ಲಿ ನಿಮಗೆ ಹೇಳಿರೋದ್ರಿಂದ ಮತ್ತೆ ಆ ವಿವರಗಳನ್ನು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಿ ರಾಮಲಕ್ಷ್ಮಣರ ಪಯಣ ಹೇಗೆ ಮುಂದುವರಿತಾ ಹೋಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ.